ಜುಲೈ 8-10 ನಡೆಯಲಿರುವ ಸಿಟ್ಟಿಂಗ್ ವಿಕಲಚೇತನರ ಥ್ರೋಬಾಲ್ ಪ್ಯಾರಾ ಒಲಿಂಪಿಕ್ನಲ್ಲಿ ಬೆಳಗಾವಿಯಿಂದ 7 ಜನ ಆಯ್ಕೆಯಾಗಿವೆ. ಸರ್ಕಾರದಿಂದ ಯಾವುದೇ ಆರ್ಥಿಕ ಸಹಾಯ ಮಾಡಿಲ್ಲ. ವಿಕಲಚೇತನರು ಸಾಕಷ್ಟು ಪ್ರತಿಭಾವಂತರಿದ್ದಾರೆ. ನಮಗೆ ಅನುಕಂಪ ಬೇಡ, ನಮಗೆ ಅವಕಾಶ ಕೊಡಿ. ಈಗಾಗಲೇ ನಾವು ಜಿಲ್ಲಾಡಳಿತ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗಮನಕ್ಕೆ ತಂದಿದ್ದೇವೆ. ಆರ್ಥಿಕವಾಗಿ ನಮಗೆ ಸಹಾಯ ಮಾಡಿದ್ರೆ ದೇಶಕ್ಕೆ ಕೀರ್ತಿ ತರ್ತೇವೆ ಎಂದು ಮಹಾಂತೇಶ್ ಹೊಂಗಲ್ ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರು. ಅದರಲ್ಲಿ ನಮ್ಮ ಧಾರವಾಡ ಜಿಲ್ಲೆಯಿಂದ 7 ಜನ ಸೆಲೆಕ್ಷನ್ ಆಗಿದ್ದೀವಿ. ಒಟ್ಟು ಟೋಟಲ್ 10 ಮಂದಿ ಟೀಮ್ ಇರುತ್ತೆ. ಇನ್ನು 3 ಮಂದಿ ಮೈಸೂರು, ಆನಂತರ ಬೆಂಗಳೂರು, ತುಮಕೂರು ಅಲ್ಲಿಂದ ಸೆಲೆಕ್ಷನ್ ಆಗಿದೆ. ನಮ್ಮ ಧಾರವಾಡದಿಂದ ಯಾಕೆ 7 ಮಂದಿ ಸೆಲೆಕ್ಷನ್ ಅಂದರೆ ನಮ್ಮ ಧಾರವಾಡ ಟೀಮ್ ಬಂದಿರೋದು 2016 ನ್ಯಾಷನಲ್ಲು ಇಂಟರ್ನ್ಯಾಷನಲ್ಲು ಎಲ್ಲ ಮ್ಯಾಚ್ ಆಡಿದ್ದಾರೆ. ಹೀಗಾಗಿ ಅವರು ಸ್ಟ್ರಾಂಗ್ ಇದ್ದಾರೆ ಅಂತ ಒಂದು ಉದ್ದೇಶದಿಂದ ಸೆಲೆಕ್ಷನ್ ಆಗಿದ್ದೀನಿ. ನಮ್ಮ ತೊಡಿ ಸಹಪಾಠಿಯಾದಂಥ ಸೂರಜ್ ತಂಬೇಕವರು, ಆನಂತರ ಮನ್ಸೂರ್ ಬುಲ್ಲ, ಸುರೇಶ್ ಕುಮಾರ್, ಆನಂತರ ಹಿರಣ್ಣ ಮಂಟಪ್ಪ ಅವರು, ಅದೇ ರೀತಿ ಲೇಡೀಸ್ ಟೀಮ್ನಲ್ಲಿ ಇಬ್ಬರು ಸೆಲೆಕ್ಷನ್ ಆಗ್ತಾರೆ. ಒಂದು ಭಾಗ್ಯ ಮಳೆಯಲ್ಲಿ ಅಂದರೆ ರಾಹುಲ್ ತರಂಗ್ ಅವರು ಬರಲಿಕ್ಕೆ ಆಗಬೇಕಂದ್ರೆ ವಸತಿಗೆ ಇರಲಿಕ್ಕೆ ಪ್ರಾಬ್ಲಮ್ ಸ್ವಲ್ಪ ಬರಲಿಲ್ಲ. ಇನ್ನೊಬ್ಬರು ಮನುಷ್ಯ ಪಾಟೀಲ್ ಅಂತೇಳಿ ಅವರು ಬರೋಕ್ಕಾಗಲಿಲ್ಲ, ಅವರು ಸ್ವಲ್ಪ ಹಾಸ್ಪಿಟ್ಲಿಗೆ ಬಿಟ್ಟಿದ್ದಾರೆ. ಹೀಗಾಗಿ 7 ಜನ ಸೆಲೆಕ್ಷನ್ ಆಗಿದ್ದೀವಿ. ರಾಹುಲ್ ಒಂದು ಹುಡುಗಿಯರು 10 ಟೀಮು, ಹುಡುಗರು 10 ಜನ ಟೀಮು ಶ್ರೀಲಂಕಾದಲ್ಲಿ ಕೊಲಂಬೋದಲ್ಲಿ ನಡೀತಾ ಇದೆ. ಹಾಗಾಗಿ ನಮ್ಮ ಯಾವುದೇ ರೀತಿ ಗೌರ್ಮೆಂಟಿಂದ ಸಹಾಯ ಸಹಕಾರ ಇಲ್ಲ. ನಮ್ಮ ಸಂಘ ಸಂಸ್ಥೆಗಳ ಸಹಾಯ ಸಹಕಾರದಿಂದ ನಾವು ಈ ಟೂರ್ನಮೆಂಟ್ ಹೋಗ್ತಾ ಇದ್ದೀವಿ. ಅದಕ್ಕೆ ಯಾವುದಾದ್ರು ಸಂಘ ಸಂಸ್ಥೆಗಳು ನಮಗಿಂದ ಸ್ವಲ್ಪ ಆರ್ಥಿಕ ಸಹಾಯ ಮಾಡಿದರೆ ನಾವು ಪ್ಯಾರಾ ಒಲಿಂಪಿಕ್ನಲ್ಲಿ ಆಡುವ ಎಲ್ಲ ಅರ್ಹತೆಯನ್ನು ನಾವು ಗ್ರಾಮ ಜಲ ವಿಕಲಚೇತನ ಬಂದಿದ್ದೀವಿ. ನಮ್ಮ ಮೇನ್ ಏಮ್ಸ್ ಆಯ್ತಂದ್ರೆ ನಾವು ಪ್ಯಾರಾ ಒಲಿಂಪಿಕ್ ಆಡಲೇಬೇಕು ಎನ್ನೋ ಭಾಳ ಹಂಬಲ ಇದೆ. ಅದಕ್ಕಾಗಿ ನಮ್ಮ ಸಂಘ ಸಂಸ್ಥೆಗಳಾಗಿ ಪತ್ರಿಕಾ ಮಾಧ್ಯಮದ ಮುಖಾಂತರ ನಮ್ಮ ಕಂಪ್ನಿಗಳಿಗೆ ಹಾಗೂ ನಮ್ಮ ಸಂಘ ಸಂಸ್ಥೆಗಳಿಗೆ ನಾವು ಮನವಿ ಮಾಡಿಕೊಂಡು ಏನಂದರೆ ನಾವು ಬೆಳಿಲಿಕ್ಕೆ ಎಲ್ಲರಿಗೂ ಒಂದು ಅವಕಾಶ ಕೊಡ್ತಾ ಇದ್ರೆ ನಮಗೆ ಕೆಲಸದ ಕೆಟಗರಿಗೆ ಒಂದು ಅವಕಾಶ ಕೊಡಿ, ಅವ್ರು ಏನೋ ಸಾಧನೆ ಮಾಡಲಿಕ್ಕೆ ಪ್ರೋತ್ಸಾಹ ಕೊಡಿ ಅನ್ನೋ ಒಂದು ಉದ್ದೇಶದಿಂದ ಈ ಪ್ಲೇಸ್ ನಿರ್ಮಾಣ. ನಂತರ ಸೂರಜ್ ದಾಮ್ನಿಕರ್ ಮಾತನಾಡಿ, ನಮಗೆ ವಿಕಲಚೇತನರು ಎಂಬ ಅನುಕಂಪದ ಮೇಲೆ ಸಹಾಯ ಮಾಡಬೇಡಿ, ನಾವು ಬೆಳಗಾವಿಗೆ ಹೆಸರು ತಂದು ಕೊಡುವ ಕೆಲಸ ಮಾಡಿಯೇ ಮಾಡ್ತೇವೆ ಎಂದ್ರು. ಎಲ್ಲ ಕಡೆ ಆಶ್ವಾಸನೆ
ಮಾಲೀಕರನ್ನು ಬೆಳಗಾವಿ ಜಿಲ್ಲಾ ಕ್ರೀಡಾ ಸಂಘದ ಸೆಕ್ರೆಟರಿ ಅವರು ಮಾತಾಡ್ತಾ ಇರುವಂಥದ್ದು. ಇಲ್ಲಿ ಬೆಳಗಾವಿ ಜಿಲ್ಲೆಯಿಂದ ನಾವು ಒಂದು ಯುವ ಜಿಲ್ಲಾ ನಾವು ಇಂಟರ್ನ್ಯಾಷನಲ್ ಥ್ರೋಬಾಲ್ ಪ್ಯಾರಾ ಥ್ರೋಬಾಲ್ನಲ್ಲಿ ಒಂದು ಭಾಗವಹಿಸ್ತಾ ಇದ್ದೀವಿ ಶ್ರೀಲಂಕಾ ಕೊಲಂಬೋ ನಗರದಲ್ಲಿ. ಏನಿದೆ ಅಂದರೆ ವಿಕಲಚೇತನಿಗೆ ಒಂದು ಅನುಕಂಪ ಬೇಡ ಅಂತೇಳಿ ನಾನು ಅನ್ಕೋತೀನಿ, ಅವರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು. ವಿಕಲಚೇತನಿಗೆ ಅನುಕಂಪದಿಂದ ನೋಡೋಕ್ಕಿಂತ ಅವ್ರಿಗೆ ಅವಕಾಶ ಮಾಡಿಕೊಟ್ರೆ ಇನ್ನೂ ಮುಂದುವರಿತಾರೆ. ನಾರ್ಮಲ್ ಯಾತ್ರ ಕ್ರೀಡಾಪಟುಗಳಿಗೆ ಯಾವ ಥರ ಅವರಿಗೆ ಪ್ರೋತ್ಸಾಹ ಧನ ಅಥವಾ ಅವರಿಗೆ ಯಾವ ಥರ ಗೌರವ ಕೊಡ್ತಾ ಇದ್ದಾರೆ, ಅದೇ ರೀತಿ ಆದಂಥ ವಿಕಲಚೇತನಿಗೂ ಒಂದು ಅವಕಾಶವನ್ನು ಕೊಡಬೇಕು, ಅವರಿಗೆ ಗೌರವವನ್ನು ಕೊಡಬೇಕು. ಯಾವುದೇ ಒಂದು ಸ್ಪೋರ್ಟ್ಸ್ ಆಗಲಿ ಒಂದು ದೇಶದ ಒಂದು ರಾಜ್ಯ ಜಿಲ್ಲೆ ಈ ಒಂದು ದೃಷ್ಟಿಕೋನದಿಂದ ಪ್ರತಿನಿಧಿಸ್ತಾ ಇದ್ದಾರೆ. ಯಾವುದೋ ಒಂದು ಸ್ಪೋರ್ಟ್ಸ್ ಮೇಲೆ ತನ್ನ ವೈಯಕ್ತಿಕ ದೃಷ್ಟಿಯಿಂದ ಬೇರೆ ಇರ್ಬೋದು, ಬಟ್ ಮತ್ತೆ ಬರುವುದು ತಮ್ಮ ರಾಜ್ಯ ತಮ್ಮ ದೇಶ ಈ ಒಂದು ಒಂದು ಈ ದೇಶಕ್ಕೆ ಅಥವಾ ನಮ್ಮ ರಾಜ್ಯಕ್ಕೆ ಒಂದು ಯಾವುದೇ ಒಂದು ಕೀರ್ತಿ ತುಂಬಿರಬೇಕು, ಒಂದು ಉನ್ನತ ಸ್ಥಾನದಲ್ಲಿ ನಮ್ಮ ರಾಜ್ಯ ದೇಶ ಬೆಳಿಬೇಕು ಅನ್ನೋ ಒಂದು ದೃಷ್ಟಿಯಿಂದ ಯಾವುದೇ ಒಂದು ಸ್ಪೋರ್ಟ್ಸ್ ಮೇಲೆ ಒಂದು ಆಸೆ ಇರ್ತದೆ. ಅದೇ ದೃಷ್ಟಿಯಿಂದ ನಮ್ಮ ವಿಕಲಚೇತನರು ಕೂಡ ಒಂದು ಸ್ಪೋರ್ಟ್ಸ್ನಲ್ಲಿ ಭಾಗವಹಿಸ್ತಿದ್ದಾರೆ. ಒಂದು ವಿಕಲಚೇತನ ನಮ್ಮ ಬೆಳಗಾವಿ ಜಿಲ್ಲಾ ವಿಕಲಚೇತನ ಕ್ರೀಡಾ ಸಂಘದಿಂದ 2016 ಒಟ್ಟು ಒಂದು 8 ವರ್ಷಗಳ ಕಾಲ ಸತತ ಪ್ರಯತ್ನ ತರಬೇತಿ ಕ್ಯಾಂಪ್ಗಳಾಗಲಿ ಒಂದು ಸಿಂಪಲ್ ಮ್ಯಾಚ್ಗಳನ್ನ ಆಡಿಸಿ ಒಂದು ಉನ್ನತ ಮಟ್ಟದಲ್ಲಿ ಒಂದು ಕ್ರೀಡೆ ಒಂದು ಬೆಳೆಸ್ತಾ ಇದ್ದೇವೆ. ಇದಕ್ಕೋಸ್ಕರ ನಾವು ಒಂದು ಇದೊಂದು ಹೆಮ್ಮೆಯ ವಿಷಯ ಎಂದರೆ ಕರ್ನಾಟಕ ರಾಜ್ಯದಿಂದ 7 ಕ್ರೀಡಾಪಟುಗಳು ಮತ್ತು ಬೆಳಗಾವಿ ಜಿಲ್ಲೆಯಿಂದಲೂ ಸೆಲೆಕ್ಷನ್ ಆಗಿದ್ದಾರೆ ಅಂದರೆ ಅದೊಂದು ಹೆಮ್ಮೆಯ ವಿಷಯ ಅಂತ ನಾನು ತಿಳ್ಕೊತೀನಿ. ಅದಕ್ಕೋಸ್ಕರ ಇವರಿಗೆ ಅನುಕಂಪದಿಂದ ನೋಡೋದಕ್ಕಿಂತ ಅವಕಾಶ ಕೊಡಬೇಕು, ಸಹಾಯವನ್ನು ಒದಗಿಸಬೇಕಂತೇಳಿ ನಾವು ಮನವಿ ಮಾಡಿಕೊಡ್ತೀನಿ ಎಲ್ಲ ಮಾಧ್ಯಮ ಮಿತ್ರ ಜೊತೆಯಿಂದ. ನಮ್ಮ ಯಾರಾದರೂ ನಮ್ಮ ಈ ಭಾಗದ ಕಂಪನಿಗಳಾಗಿರಲಿ ಹಾಗೂ ಶಾಸಕರುಗಳಾಗಿರಲಿ ಯಾವುದೇ ಒಂದು ದಾರಿಗಳಿಂದ ನಮಗೆ ಸಹಾಯ ಸಹಕಾರ ಬೇಕು. ನಮಗೆ ಹೋಗಿ ಬರಲಿಕ್ಕೆ ತುಂಬ ಖರ್ಚಾಗ್ತಾ ಇದೆ, ಲೇಟ್ ಚಾರ್ಜ್ ನಮಗೆ ಹೋಗುವುದು ಬರುವುದು ಚಾರ್ಜಸ್ಸು ಅಂದರೆ ನಾವು ಭರಿಸ್ತಾ ಇದ್ದೇವೆ. ಯಾಕಂದರೆ ಫೆಡರೇಷನ್ ಅವರು ಈಗೀಗ ಫೆಡರೇಷನ್ ಸ್ಟಾರ್ಟ್ ಮಾಡಿದ್ದಾರೆ, ಅವ್ರ ಕಡೆನೂ ಅಮೌಂಟ್ ಇಲ್ಲ. ಹಾಗಾಗಿ ನಾವು ಸ್ವಂತ ದುಡ್ಡಿನಿಂದ ಹೋಗಿ ಒಂದು ಸಾಧನೆ ಮಾಡಬೇಕಂತೆ ಹೊರಟಿದ್ದೇವೆ. ಅದಕ್ಕೋಸ್ಕರ ನಿಮ್ಮೆಲ್ಲರ ಸಹಾಯ ಸಹಕಾರ ನಮಗೆ ಬೇಕಂತೇಳಿ ನಾನು ಮನವಿ ಮಾಡುತ್ತೇನೆ. ವಿನೋದ್ ಕೋಲ್ಕಾರ್ಕೆ, MM ಕನ್ನಡ, ಬೆಳಗಾವಿ.